ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗೋದಿಲ್ಲ. ಮತ್ತೊಮ್ಮೆ ಶಾಸಕ ಲಕ್ಷ್ಮಣ ಸವದಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು, ಬೀದರ್ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ವಿಷಯ ಕೇಳಿ ಬರ್ತಾ ಇದೆ. ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತಿಂದ ಎತ್ತ ಸಂಬಂಧವಯ್ಯ ಅಂತ ಹೇಳಿ ಮಾರ್ಮಿಕವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಲೋಕಸಭೆಗೂ ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ. ಈ ಒಂದು ವಿಷಯ ನಾನೇ ಮಾಧ್ಯಮದಲ್ಲಿ ನೋಡಿ ನನಗೆ ಅಚ್ಚರಿ ಮೂಡಿಸಿದೆ. ಬೀದರ್ ಲೋಕಸಭೆಯ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೀತಾ ಇದೆ. ನಾನು ಯಾವುದೇ ಕಾರಣಕ್ಕೂ ಲೋಕಸಭಾ ಸ್ಪರ್ಧೆಗೆ ನಿಲ್ಲೋದಿಲ್ಲ. ಇದು ಮಾಧ್ಯಮದಲ್ಲಿ ನೋಡಿ ನನಗೆ ಒಂದು ರೀತಿಯ ಅಚ್ಚರಿ ಅನಿಸಿರುವಂಥದ್ದು. ಹಾಗೆ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಲಕ್ಷ್ಮಣ್ ಸವದಿ ಆಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನನಗೆ ಅಥಣಿ ಕ್ಷೇತ್ರದ ಜನರು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದೇ ಈಗ ಒಬ್ಬರು ನನಗೆ ಫೋನ್ ಮಾಡಿದರು, ಹಳೆಯ ಒಬ್ಬ ಸ್ನೇಹಿತರು, ನಮ್ಮ ನನ್ನ ಅಭಿಮಾನಿ. ಪತ್ರಿಕೆಯಲ್ಲಿ ಬಂದಿದೆ ಬೀದರ್ಕ್ಕೆ ನಿಮ್ಮದು ಹೆಸರು ಬರ್ತಾಯಿದೆ ಅಂತ. ನಾನು ಅದೇ ಅಂದೆ, ಇದ್ಯಾವುದಪ್ಪ ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತಿಂದ ಎತ್ತ ಸಂಬಂಧವಯ್ಯ ಅಂತೇಳಿ ಎಲ್ಲಿಂದ ತಂದು ಎಲ್ಲಿ ನನಗೆ ಚಿಪ್ಪ ಅಂತ ಕೇಳಿದೆ ಅವ್ನು. ನಾನು ಪತ್ರಿಕೆಯಲ್ಲಿ ಬಂದಿತ್ತು ಅಂದರು, ಪತ್ರಿಕೆ ಬಂದಿದ್ದೆಲ್ಲ ಭ್ರಮಲಿಪಿ ಅಲ್ಲಪ್ಪ, ತಲೆ ಕೆಡಿಸ್ಕೊಂಡಂತೆ. ನಾನು ಲೋಕಸಭೆಗೆ ಸ್ಪರ್ಧೆ ಮಾಡೋದಿಲ್ಲ ಯಾವುದೇ ಪಕ್ಷದಲ್ಲಿ. ನಾವು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ. ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕೋಡಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಲ್ಲ. ಯಾಕಂದರೆ ನನಗೆ 171,000 ಜನರು ಆದೇಶ ಮಾಡಿದರೆ ಶಾಸಕರಾಗಿ ಇಲ್ಲಿ ಇರಬೇಕು ಅಂತೇಳಿ ಶಾಸಕರಾಗಿ ನಾನು ಇರ್ತೀನಿ. ಏನು ಉತ್ತರ ಕೊಡ್ತಾರೆ ನೋಡೋಣ. ಅದು ಪತ್ರಿಕೆಯಲ್ಲಿ ಬಂದದ್ದು ಇವತ್ತು ನಾನು ನೋಡಿದ್ದೀನಿ. ಇದೇ ಈಗ ಒಬ್ಬರು ನನಗೆ ಫೋನ್ ಮಾಡಿದರು, ಹಳೆಯ ಒಬ್ಬ ಸ್ನೇಹಿತರು, ನಮ್ಮ ನನ್ನ ಅಭಿಮಾನಿ. ಪತ್ರಿಕೆಯಲ್ಲಿ ಬಂದಿದೆ ಬೀದರ್ಕ್ಕೆ ನಿಮ್ಮದು ಹೆಸರು ಬರ್ತಾಯಿದೆ ಅಂತ. ನಾನು ಅದೇ ಅಂದೆ, ಇದ್ಯಾವುದಪ್ಪ ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತಿಂದ ಎತ್ತ ಸಂಬಂಧವಯ್ಯ ಅಂತೇಳಿ ಎಲ್ಲಿಂದ ತಂದು ಎಲ್ಲಿ ನನಗೆ ಚಿಪ್ಪ ಅಂತ ಕೇಳಿದೆ ಅವ್ನು. ನಾನು ಪತ್ರಿಕೆಯಲ್ಲಿ ಬಂದಿತ್ತು ಅಂದರು, ಪತ್ರಿಕೆ ಬಂದಿದ್ದೆಲ್ಲ ಭ್ರಮಲಿಪಿ ಅಲ್ಲಪ್ಪ, ತಲೆ ಕೆಡಿಸ್ಕೊಂಡಂತೆ. ನಾನು ಲೋಕಸಭೆಗೆ ಸ್ಪರ್ಧೆ ಮಾಡೋದಿಲ್ಲ ಯಾವುದೇ ಪಕ್ಷದಲ್ಲಿ. ನಾವು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ. ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕೋಡಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಲ್ಲ. ಯಾಕಂದರೆ ನನಗೆ 171,000 ಜನರು ಆದೇಶ ಮಾಡಿದರೆ ಶಾಸಕರಾಗಿ ಅಭಿಮಾನಿ. ಪತ್ರಿಕೆಯಲ್ಲಿ ಬಂದಿದೆ ಬೀದರ್ಕ್ಕೆ ನಿಮ್ಮದು ಹೆಸರು ಬರ್ತಾಯಿದೆ ಅಂತ. ನಾನು ಅದೇ ಅಂದೆ, ಇದ್ಯಾವುದಪ್ಪ ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತಿಂದ ಎತ್ತ ಸಂಬಂಧವಯ್ಯ ಅಂತೇಳಿ ಎಲ್ಲಿಂದ ತಂದು ಎಲ್ಲಿ ನನಗೆ ಚಿಪ್ಪ ಅಂತ ಕೇಳಿದೆ ಅವ್ನು. ನಾನು ಪತ್ರಿಕೆಯಲ್ಲಿ ಬಂದಿತ್ತು ಅಂದರು, ಪತ್ರಿಕೆ ಬಂದಿದ್ದೆಲ್ಲ ಭ್ರಮಲಿಪಿ ಅಲ್ಲಪ್ಪ, ತಲೆ ಕೆಡಿಸ್ಕೊಂಡಂತೆ. ನಾನು ಲೋಕಸಭೆಗೆ ಸ್ಪರ್ಧೆ ಮಾಡ